ಬೆಂಗಳೂರಿನಲ್ಲಿ ವೀಕೆಂಡ್ ಕರ್ಫ್ಯೂ ತೆರವು ಎಫೆಕ್ಟ್. ಬಿಬಿಎಂಪಿ ಆರೋಗ್ಯ ಸಿಬ್ಬಂದಿ ಫುಲ್ ಅಲರ್ಟ್ ಆಗಿದ್ದಾರೆ. ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಪೆರೇಡ್. ಬೆಂಗಳೂರಿನಲ್ಲಿ ವೀಕೆಂಡ್ ಕರ್ಫ್ಯೂ ತೆರವು ಎಫೆಕ್ಟ್. ಬಿಬಿಎಂಪಿ ಆರೋಗ್ಯ ಸಿಬ್ಬಂದಿ ಫುಲ್ ಅಲರ್ಟ್. ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಪೆರೆ. ಮಾಸ್ಕ್ ಹಾಕದವರಿಗೆ ಮಾರ್ಷಲ್ಸ್ ದಂಡ ಹಾಕ್ತಿದ್ದಾರೆ. ಬೇರೆ ರಾಜ್ಯದ ಪ್ರಯಾಣಿಕರಿಗೆ ಸ್ಥಳದಲ್ಲೇ ಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಪ್ರಯಾಣಿಕರ ಸಂಖ್ಯೆಯಲ್ಲೂ ಕೊಂಚ ಕಡಿಮೆಯಾಗಿದೆ. ಬೆಳ್ಳಂ ಬೆಳಿಗ್ಗೆನೆ ಫೀಲ್ಡ್ಗಿಳಿದಿದ್ದಾರೆ ಮಾರ್ಷಲ್ಸ್ಗಳು. ಯಾರು ಮಾಸ್ಕ್ ಹಾಕಿಲ್ವೋ ಅಂತಹ ಜನರಿಗೆ ಇಮಿಡಿಯೇಟ್ ಅಲ್ಲೇ ಮಾರ್ಷಲ್ಸ್ ದಂಡ ಹಾಕ್ತಾ ಇದ್ದಾರೆ. ಪ್ರಯಾಣಿಕರಲ್ಲಿ ಮಾಸ್ಕ್ ಹಾಕುವಂತೆ ಮನವಿ ಕೂಡ ಮಾಡ್ತಾ ಇದ್ದಾರೆ. ಬಿಬಿಎಂಪಿ ಆರೋಗ್ಯ ಸಿಬ್ಬಂದಿ ಈಗ ಫುಲ್ ಅಲರ್ಟ್ ಆಗಿದೆ. ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಮಾರ್ಷಲ್ಸ್ಗಳ ಪೆರೆ. ಅಂಥವರಿಗೆ ಪ್ರತಿಯೊಬ್ಬರಿಗೂ ಕೂಡ ಮಾಸ್ಕ್ಗಳನ್ನು ಹಾಕಿ ಅನ್ನೋದನ್ನು ಒಂದು ಕಡೆ ಮಾರ್ಷಲ್ಗಳು ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ಬಿಬಿಎಂಪಿಯ ಸಿಬ್ಬಂದಿಗಳು ಕೋವಿಡ್ ಟೆಸ್ಟನ್ನು ಮಾಡ್ತಾ ಇದ್ದಾರೆ. ಯಾರ್ಯಾರು ಮಾಸ್ಕ್ಗಳನ್ನು ಹಾಕಿಲ್ವೋ ಅವರಿಗೆ ದಂಡವನ್ನು ಹಾಕುವಂಥ ಕೆಲಸವನ್ನು ಮಾರ್ಷಲ್ಗಳು ಮಾಡ್ತಾ ಇದ್ದಾರೆ. ಅಂದರೆ ಯಾರು ಕೂಡ ಮಾಸ್ಕನ್ನು ಹಾಕದೆ ಅಂತಂದರೆ ಏನು ಸರ್ಕಾರದ ಗೈಡ್ಲೈನ್ಸ್ ಏನಿದೆ ಅದನ್ನ ಫಾಲೋ ಮಾಡಲೇಬೇಕು. ಯಾರ್ಯಾರು ರೂಲ್ಸ್ನ ಬ್ರೇಕ್ ಮಾಡ್ತಾರೋ ಅವರಿಗೆ ಸ್ಥಳದಲ್ಲೇ 250 ರೂಪಾಯಿ ದಂಡ ಹಾಕುವಂತಹ ಕೆಲಸವನ್ನು ಕೂಡ ಮಾರ್ಷಲ್ಗಳು ಮಾಡ್ತಾ ಇರುವಂಥದ್ದು. BMTC ಬಸ್ ನಿಲ್ದಾಣದಲ್ಲೂ ಕೂಡ, KSRTC ಬಸ್ ನಿಲ್ದಾಣ ಇರ್ಬೋದು, ಹಾಗೆಯೇ ಮೆಟ್ರೋ ಸ್ಟೇಷನ್ಗಳಲ್ಲೂ ಕೂಡ ಹಲವಾರು ಕಡೆಗಳಲ್ಲಿ ಮಾರ್ಷಲ್ಗಳು ಫುಲ್ಲು ಅಲರ್ಟ್ ಆಗಿ ದಂಡವನ್ನು ಹಾಕುವಂತಹ ಕೆಲಸವನ್ನು ಮಾಡ್ತಾಯಿದ್ದಾರೆ. ಬರ್ತಿರುವಂತಹ ಪ್ರತಿಯೊಬ್ಬರನ್ನೂ ಕೂಡ ಹಿಡಿದು ಚೆಕ್ ಮಾಡ್ತಾ ಇರುವಂಥದ್ದು. ಹಾಗೆಯೇ BBMPಯ ಸಿಬ್ಬಂದಿಗಳು ರೈಲ್ವೆ ನಿಲ್ದಾಣದಲ್ಲೇ ಸುಮಾರು 5-6 ಕಡೆಗಳಲ್ಲಿ ಟೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನು BBMP ಸಿಬ್ಬಂದಿಗಳು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತ ಹೇಳಿ ಕೇಳೋಣ. ಸರಿಗ ಟೆಸ್ಟಿಂಗ್ ಇವತ್ತಿನಿಂದ ಅಂದರೆ ಈ ರೈಲ್ವೆ ಸ್ಟೇಷನಲ್ಲಿ ಜಾಸ್ತಿ ಕಡೆಗಳಲ್ಲಿ ಟೆಸ್ಟಿಂಗ್ ಆಗ್ತಾ ಇದೆ, ಎಷ್ಟು ಕಡೆಗಳಲ್ಲಿ ನಡೀತಾ ಇದೆ ಅಂತ? ಸುಮಾರು ಇಲ್ಲೊಂದು 10 ಕಡೆ ಟೆಸ್ಟಿಂಗ್ ನಡೀತಾ ಇದೆ ಮೇಡಮ್. ಎಲ್ಲೂ ನಡೀತಿದೆ, ಆ ಕಡೆ ಸೈಡ್ ಆ ಕಡೆ ಸೈಡ್ ಎಲ್ಲ ಸೈಡ್ ನಡೀತಿದೆ, ತುಂಬ ಕಡೆ ನಡೀತಿದೆ ಟೆಸ್ಟಿಂಗ್. ಬೆಳಗ್ಗೆಯಿಂದ ಎಷ್ಟು ಜನರಿಗೆ ಟೆಸ್ಟ್ ಮಾಡಿದ್ರಿ ನೀವು? ಬೆಳಗ್ಗೆ ಅಂದರೆ ನಾವು ಬಂದಿದ್ದು ಈಗ ಸದ್ಯಕ್ಕೆ 1.5 ಗಂಟೆ ಆಯಿತು, ಈಗ ನಾವೊಂದು 10 ಜನಕ್ಕೆ ಮಾಡಿದ್ದೀವಿ. ಅಂದರೆ ಬೆಳಗ್ಗೆಯಿಂದ ಬೆಳಗ್ಗೆ 6 ಗಂಟೆಗೆ ಬಂದು ಮಾಡಿರೋರು ಇದ್ದಾರೆ, ಅವರೆಲ್ಲ ಮಾಡ್ಕೊಂಡು ಆಲ್ರೆಡಿ ಆಲೆ 150-200 ಆ ಥರ ಮಾಡಿದ್ರು ಇದ್ದಾರೆ. ಈಗ ನಾವು ಹೋಟೆಲ್ ಈಗ ಜಸ್ಟ್ ನಾವು ಈಗ ಬಂದಿತ್ತು. ಅಂದರೆ ಈ ರೈಲ್ವೆ ನಿಲ್ದಾಣದಲ್ಲಿ ಜಾಸ್ತಿ ಬೇರೆ ಬೇರೆ ಭಾಗಗಳಿಂದ ಬರುವಂತಹ ಟ್ರೈನ್ಗಳಿರ್ತವೆ, ಬೇರೆ ಬೇರೆ ಭಾಗಗಳಿಂದ ಬರುವಂಥ ಜನರಿರ್ತಾರೆ. ಸೊ ಅವ್ರದ್ದು RT-PCR ಏನಾದರೂ ಚೆಕ್ ಮಾಡ್ತೀರಾ ನೀವು ಹೇಗೆ? ಹೌದು, ಚೆಕ್ ಮಾಡ್ತೀವಿ. ಅವ್ರು ಮಾಡಿಸಿದ್ರೆ ನಾವು ಅವ್ರನ್ನ ಏನು ಕೇಳೋದು ಚೆಕ್ ಮಾಡಿಬಿಟ್ಬಿಡ್ತೀವಿ. ಅವ್ರು ಮಾಡಿಸಿಲ್ಲ ಅಂದರೆ ಅವ್ರಿಗೆ ನಾವು ಮಾಡ್ತೀವಿ, RT-PCR ಮಾಡಿಸ್ಬಿಟ್ಟು ನಾವು ಕಳಿಸ್ತೀವಿ, ಅವ್ರಿಗೆ ಅಡ್ರೆಸ್ ಎಲ್ಲ ಸಂಪೂರ್ಣ ಹಾಕಿ ನಾವು ಅವ್ರನ್ನ ಕಳಿಸ್ತೀವಿ ಚೆಕ್ ಮಾಡಿ. ಮತ್ತೆ BBMPಯ ಮಾರ್ಷಲ್ಗಳು ಕೂಡ ಇದ್ದಾರೆ, ಸೊ ಅವರು ದಂಡವನ್ನು ಕೂಡ ಹಾಕ್ತಾ ಇದ್ದಾರೆ. ಸೊ ಇವತ್ತು ಬೆಳಗ್ಗೆಯಿಂದ ಎಷ್ಟು ಜನ ಮಾರ್ಷಲ್ಗಳು ಇಲ್ಲಿ ಈ ಜಾಗದಲ್ಲಿ ಕೆಲಸ ಮಾಡ್ತಾರೆ? ಈ ಜಾಗದಲ್ಲಿ ಮಾರ್ಷಲ್ ನಾವು ನೋಡ್ದಂಗೆ ಸುಮಾರು ಡೈಲಿ ಒಂದು 10 ಜನದ ಮೇಲೆ ಅಂತ ಇರೋರು, ಈಗ ಸದ್ಯಕ್ಕೆ ಇಲ್ಲೊಂದು 6-7 ಜನ ಇದ್ದಾರೆ. ಈಗ ಅವರು ಯಾರು ಮಾಸ್ಕ್ ಹಾಕಿಲ್ಲ ಅವ್ರನ್ನೆಲ್ಲ ಹಿಡಿದು ಅವರು ಫೋಟೋ ತೆಗೆದು ಅವ್ರ ಹತ್ರ ದಂಡ ವಸೂಲಿ ಮಾಡ್ತಿದ್ದಾರೆ. ಮಾಸ್ಕ್ ಹಾಕೊಳ್ಳಿ ಅಂತ ಅವ್ರಿಗೆಲ್ಲ ಹೇಳಿ ದಂಡ ವಸೂಲಿ ಮಾಡ್ತಿದ್ದಾರೆ ಅವ್ರ ಹತ್ರ. ಬರೋ ಪ್ರಯಾಣಿಕರು ಎಲ್ಲರೂ ಕೂಡ ಕೋವಿಡ್ ಟೆಸ್ಟ್ಗೆ ಸ್ಪಂದಿಸ್ತಾರ? ಅಂದರೆ ನಮ್ಮವ್ರು ಯಾರು ಅಷ್ಟೊಂದು ಸ್ಪಂದಿಸಲ್ಲ, ಔಟ್ ಆಫ್ ಸ್ಟೇಟ್ ಅವ್ರು ಸ್ಪಂದಿಸ್ತಾರೆ. ನಮ್ಮವರು ಕೆಲವರು ಸ್ಪಂದಿಸ್ತಾರೆ, ಯಾರೋ ಸಿಂಪ್ಟಮ್ಸ್ ಇದ್ರೆ ಅಂಥವ್ರು ಬಂದು ಅವರಾಗ ಅವರೇ ಬಂದು ಅವರೇ ಮಾಡಿಸ್ಕೊಂಡು ಹೋಗ್ತಾರೆ. ಡಬಲ್ ಡೋಸ್ ವ್ಯಾಕ್ಸಿನ್ ಇದೆಯಲ್ಲ ಅಂಥವ್ರು ಯಾರು ಮಾಡಿಸಲ್ಲ, ಕೆಲವರು ಗಲಾಟೆ ಮಾಡ್ತಾರೆ, ಕೆಲವರು ಸ್ಪಂದಿಸ್ತಾರೆ ಆಯ್ತು ಸರ್ ಮಾಡಿ ಅಂತ ಅವರೇ ಬಂದು ಅವರೇ ಮಾಡಿಸ್ಕೊಂಡು ಅವರೇ ಹೋಗ್ತಾರೆ. ನಿಮ್ಮ ಸಿಬ್ಬಂದಿಗಳು ಎಷ್ಟು ಜನ ಇದ್ದಾರೆ? ನಮ್ಮ ಸಿಬ್ಬಂದಿ ನಾವಿಲ್ಲಿ ಒಂದು 7 ಜನ ಇದ್ದೀವಿ. ಒಂದೊಂದು ಟೀಮ್? ಒಂದು ಟೀಮ್ ಅಂದರೆ ನಮ್ಮ ವಾರ್ಡ್ ನಮ್ದು 158 ವಾರ್ಡಿಂದ 7 ಜನ ಇದ್ದೀವಿ. ಓಕೆ. ಇದೇ ರೀತಿ BBMPಯ ಸಿಬ್ಬಂದಿಗಳು ಅಂದರೆ ನಗರದ ಈ ರೈಲ್ವೆ ನಿಲ್ದಾಣ ಬಿಟ್ಟರೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲೂ ಕೂಡ ಒಂದೊಂದು ವಾರ್ಡ್ ವೈಸ್ನಲ್ಲಿ 7-7 ಜನ ಟೀಮ್ ಮಾಡಿಕೊಂಡು ಕೋವಿಡ್ ಟೆಸ್ಟ್ನ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಈಗ ವೀಕೆಂಡ್ ಕರ್ಫ್ಯೂ ಇಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಫುಲ್ ಅಲರ್ಟ್ ಆಗಿದ್ದಾರೆ. ಕೋವಿಡ್ ಮಾರ್ಗಸೂಚಿಗಳು ಏನಿದ್ದಾವೆ, ಮಾಸ್ಕ್ ಹಾಕುವಂಥದ್ದು ಅಥವಾ ಸಾಮಾಜಿಕ ಅಂತರವನ್ನು ಕಾಪಾಡುವಂಥದ್ದು ಇವೆಲ್ಲವನ್ನೂ ಕೂಡ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಸ್ಟ್ರಿಕ್ಟ್ ರೂಲ್ಸ್ಗಳನ್ನು ಕೂಡ ಮಾಡಲಾಗಿದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆಗೆ ಮಮತಾ ಮರದಾಳ, ಏಷ್ಯನ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.